ಎಲ್ರಿಗೂ ನಮಸ್ಕಾರ. ನಾನಿವತ್ತು 30 ಕಿಲೋಮೀಟರ್ ಟ್ರೈನಿಂಗ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಲಾಸ್ಟ್ ಟ್ರೈನಿಂಗ್ ನಂದು 6 ಕಿಲೋಮೀಟರ್ಸ್ ಏನೋ ಇತ್ತು. ಕಾರಣಾಂತರದಿಂದ 10-15 ಆಗಲಿ ಯಾವುದು ಇನ್ ಬಿಟ್ವೀನ್ ಮಾಡಲಿಕ್ಕೆ ಹೋಗಲಿಲ್ಲ. ಡೈರೆಕ್ಟಾಗಿ ನಾನು 30 ಕಿಲೋಮೀಟರ್ಗೆ ಹೋಗಿದ್ದೀನಿ. ಮ್ಯಾಪಲ್ಲಿ ನೋಡ್ಬೋದು, ಇಟ್ ಈಸ್ ಅರೌಂಡ್ 31-32 ಕಿಲೋಮೀಟರ್. ಪ್ಲೇಸು ಮತ್ತು ಸರೌಂಡಿಂಗು ವೆದರ್ ಚೆನ್ನಾಗಿದೆ, ಟಾಸ್ ಮಾಡಲಿಕ್ಕೆ ಸೂಕ್ತವಾದಂಥ ವಾತಾವರಣ. ಟೋಟಲ್ 4 ಬಾಕ್ಸಸ್ ಮಾಡ್ಕೊಂಡಿದ್ದೀನಿ ನಾನು. ಫಸ್ಟು ಬಾಕ್ಸ್ ಬೈ ಬಾಕ್ಸ್ ರಿಲೀಸ್ ಮಾಡ್ತಾ ಹೋಗ್ತಾ ಇದ್ದೀನಿ, ನೋಡ್ಬೋದು ನೀವು. ಆ್ಯಕ್ಚುಲಿ ನನ್ನ ಲಾಫ್ಟ್ಗೆ 30 ಕಿಲೋಮೀಟರ್ ವಿಸಿಬಿಲಿಟಿ ತುಂಬ ಚೆನ್ನಾಗಿರೋದ್ರಿಂದ ಒಂದು ರೌಂಡು ತೊಗೋತಾ ಇಲ್ಲ, ಡೈರೆಕ್ಟ್ ಡೈರೆಕ್ಷನ್ ಹಿಡಿದು ಹೋಗ್ತಾ ಇದ್ದಾವೆ. ನೆಕ್ಸ್ಟ್ ಬ್ಯಾಚ್ ನೋಡೋದು ಆಕ್ಚುಲಿ 5-6 ಕಿಲೋಮೀಟರ್ ಆದಮೇಲೆ 30 ಕಿಲೋಮೀಟರ್ ಆ್ಯಕ್ಚುಲಿ ನಾನು ಸಜೆಸ್ಟ್ ಮಾಡಲ್ಲ. ಯಾರು ಹೆಂಗೆ ಫ್ಯಾನ್ಸಿಯರ್ಸ್ ಇದ್ದರೆ ಇನ್ ಬಿಟ್ವೀನ್ ಇನ್ನೊಂದು ಟಾಸ್ಕ್ ಮಾಡ್ಕೊಳ್ಳೋದು ಒಳ್ಳೆಯದು. ನಾನು ಸ್ವಲ್ಪ ಸಮಯ ಇಲ್ಲದೇ ಇರೋ ಕಾರಣ ಮತ್ತು ಲಾಸ್ಟ್ ವೀಕೆಲ್ಲ ಮಳೆ ಇದ್ದಿದ್ದರಿಂದ ಟಾಸ್ಕ್ ಮಾಡಲಿಕ್ಕೆ ಆಗಿಲ್ಲ. ಡೈ ಮಾಡಿ ತಾವುಗಳು ಮಾಡಬೇಕಾದ್ರೆ 5 ಆದಮೇಲೆ ಇನ್ ಬಿಟ್ವೀನ್ ಒಂದು ಮಾಡ್ಕೊಂಡು ಆಮೇಲೆ 30 ಹೋಗಿ ಎತ್ತೆ. ಎಲ್ಲ ಬರ್ಡ್ಸು ರಿಲೀಸ್ ಮಾಡಾಗಿದೆ. ಈ ನಂತರ ಅಲ್ಲಿ ಅರೈವಲ್ ಬರ್ಡ್ಸ್ದು ಅರೈವಲ್ ವಿಡಿಯೋ ಕೂಡ ನನ್ನ ಹತ್ರ ಇದೆ, ನೋಡ್ಬೋದು. ಈಗ ಅಲ್ಲಿ ನಾವು ಹೇಗೆ ಬಾಕ್ಸ್ ಬೈ ಬಾಕ್ಸ್ ಬಿಟ್ಟಿದ್ದೀವಿ ಅದೇ ರೀತಿ ಇಲ್ಲಿ ಅರೈವಲ್ ಆಗಿದೆ. ಫಸ್ಟು ನಾನು ಮೇಲ್ಸ್ ಬಿಟ್ಟಿದ್ದು, ಆಮೇಲೆ ಫೀಮೇಲ್ಸು, ಒಂದು ಬ್ಯಾಚ್ ಮೇಲ್ಸ್ ಬಂದಿದೆ. ಏನು ಒಂದು 2-3 ಮಿನಿಟ್ಸ್ ಗ್ಯಾಪಲ್ಲೇ ಬ್ಯಾಚ್ ಬೈ ಬ್ಯಾಚ್ ಬರ್ಡ್ಸ್ ಮನೆಗೆ ಬಂದಿದೆ. ಬರ್ಡ್ಸು ಈ ಶಾರ್ಟ್ ಡಿಸ್ಟೆನ್ಸಲ್ಲೆಲ್ಲ ಬಂದ ತಕ್ಷಣ ಕೂರಲ್ಲ, ಯಾಕಂದರೆ ಅಷ್ಟು ಅದೇನು ಇಂಟೆನ್ಸ್ ವರ್ಕೌಟ್ ಏನು ಆಗಿರಲ್ಲ ಅವಕ್ಕೆ, ತುಂಬ ಡಿಸ್ಟೆನ್ಸ್ ಕಡಿಮೆ ಇರೋದ್ರಿಂದ. ಇಲ್ಲಿ ಆ್ಯಕ್ಚುಲಿ 30 ಕಿಲೋಮೀಟರ್ನ 21 ಮಿನಿಟ್ಸಲ್ಲಿ ಬರ್ಡ್ಸ್ ರೀಚ್ ಆಗಿದೆ. ಒಂದು ಬ್ಯಾಚು 21 ಮಿನಿಟ್ಸು, ಇನ್ನೊಂದು ಬ್ಯಾಚು 23-24, ಅಪ್ರಾಕ್ಸಿಮೇಟ್ಲಿ 23 ಮಿನಿಟ್ಸಲ್ಲೇನೋ ರೀಚ್ ಆಗಿದೆ. ಹಾಗಾಗಿ ಲಾಫ್ಟ್ ಫ್ಲೈಯಿಂಗ್ ಎಲ್ಲ ಕಂಪೇರ್ ಮಾಡೋದ್ರೆ ಅಂಥ ಏನು ಫ್ಲೈಯಿಂಗ್ ಅಲ್ಲ, ಹಾಗಾಗಿ ಅವು ಏನು ಇಮಿಡಿಯೇಟ್ ಟ್ರ್ಯಾಪ್ ಹೋಗಲ್ಲ.
ಸ್ವಲ್ಪ ಟೈಮ್ ತಗೊಳುತ್ತೆ. ಬರ್ಡ್ ಲ್ಯಾಂಡ್ ಆಗ್ತಾ ಇರೋದೆಲ್ಲ ನೀವು ನೋಡ್ಬೋದು. ನೋಡಿ, ಕೂತಾದ್ಮೇಲೂ ಈ ಶಾರ್ಟ್ ಡಿಸ್ಟೆನ್ಸಲ್ಲಿ ಇದು ಕಾಮನ್, ಕ್ವೈಟ್ ನ್ಯಾಚುರಲ್, ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ 50 ಅಬೋವ್ ಹೋದಾಗ, 1 ಅವರು, 1.5 ಗಂಟೆ ತೊಗೊಂಡಾಗ ನೋಡಿ ಇನ್ನೊಂದು ಬ್ಯಾಚ್ ಬರ್ತಾಯಿರೋದು ಅರೈವಲ್. ಸ್ವಲ್ಪ ಇನ್ನೂ ಆ್ಯಕ್ಚುಲಿ ಟ್ರ್ಯಾಪ್ಗೆ ಹೋಗಿಲ್ಲ, ಆಗಲೇ ಇನ್ನೊಂದು ಬ್ಯಾಚ್ ಬಂದು ಜಾಯ್ನ್ ಆಗಿದೆ. ಈಗ ನೀವು ನೋಡ್ತಾ ಇರೋದು ಫೀಮೇಲ್ಸ್, ಮೇಲ್ಸ್ ಫಸ್ಟ್ ಬಿಟ್ಟಿದ್ದು, ಈಗ ಫೀಮೇಲ್ಸ್. ಇವು 23 ಮಿನಿಟ್ಸ್ ಏನೋ ತೊಗೊಂಡಿದೆ. ಕೆಲವರೆಲ್ಲ ಕೆಲವರು ಕೇಳ್ತಾ ಇರ್ತಾರೆ, ನಾವು 30 ಮಿನಿಟ್ಸಲ್ಲಿ 40 ಬರ್ಡ್ ಹಾಕಿದ್ವಿ, ಬರೀ 15 ಬರ್ಡ್ ಬಂತು, ಬರ್ಡೇ ಬರಲಿಲ್ಲ, ಮಿಸ್ ಆಯಿತು ಅಂತ. ಬರ್ಡ್ಸ್ನ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ದೇ ಆಗಿದ್ದರೆ, ಮತ್ತು ಲಾಫ್ ಫ್ಲೈಯಿಂಗಲ್ಲೆಲ್ಲ ಬರ್ಡ್ಸ್ನ ಲಾಫ್ ಫ್ಲೈಯಿಂಗ್ ಕರೆಕ್ಟಾಗಿ ಮಾಡ್ಕೊಂಡು ಅದ್ರ ಫಿಟ್ನೆಸ್ಸು ಕಂಡೀಷನ್ನು ಎಲ್ಲ ಕರೆಕ್ಟಾಗಿ ಇಟ್ಕೊಂಡಿದ್ರೆ 30 ಕಿಲೋಮೀಟರ್ ಯಾವ ಲೆಕ್ಕಕ್ಕೂ ಇಲ್ಲ. ವೆದರ್ ಎಲ್ಲ ಕರೆಕ್ಟಾಗಿದ್ದರೆ 30 ಕಿಲೋಮೀಟರ್ನ ವಿತಿನ್ 25-21, ನಾನೇ ಹೇಳ್ತಾನೆ 21-23 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡಿದೆ. ಹಾಗಾಗಿ ಬರ್ಡ್ಸ್ ಕಂಡೀಷನ್ನು ಮತ್ತು ಮೇಂಟೈನ್ ಮಾಡೋದು ಮುಖ್ಯ. ಬರ್ಡ್ಸ್ ಎಲ್ಲ ರೀಚ್ ಆದಮೇಲೆ ನೀವು ನೋಡಿರ್ಬೋದು, ಈಗ ನೋಡ್ತಾ ಇರೋದೆಲ್ಲ ಮೇಲ್ಸು, ಮೇಲ್ ಬರ್ಡ್ಸ್. ಓಪನ್ ಬರ್ಡ್ಸ್ ಎಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ, ಯಂಗ್ ಬರ್ಡ್ಸ್ ಎಲ್ಲ. ಇದು ಮೇಲ್ಸ್ ಆ್ಯಕ್ಚುಲಿ, ಎಲ್ಲ ಓಲ್ಡ್ ಬರ್ಡ್ಸು. ಇವಾಗ ನೋಡ್ತಾ ಇರೋದು ಇವೆಲ್ಲ ಫೀಮೇಲ್ಸ್. ಆ್ಯಕ್ಚುಲಿ ಯಂಗ್ ಬರ್ಡ್ಸ್ ಇವತ್ತು ನಾನೇನು ಕ್ಯಾರಿ ಮಾಡಿಲ್ಲ ಟ್ರೈನಿಂಗ್ಗೆ, ಸ್ವಲ್ಪ ತುಂಬ ಮೋಲ್ಟಲ್ಲಿರೋದ್ರಿಂದ ಮಧ್ಯೆ ಅವತ್ತಾರು ಇನ್ನೊಂದು ಸಲ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಈಗ ನೋಡ್ತಾ ಇರೋದೆಲ್ಲ ಫೀಮೇಲ್ಸ್. ಥ್ಯಾಂಕ್ ಯು.